ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಘಾಟ್ಗಳು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖವಾದ ಘಾಟ್ಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಸೊ ಇದೊಂದು ಸಣ್ಣ ಟಾಪಿಕ್ ಆಗಿದೆ ಆದರೂ ಸಹ ಪಿ ಸಿ ಎಕ್ಸಾಮಲ್ಲಂತೂ ಭಾಳ ಸಲ ರಿಪೀಟೆಡ್ ಕ್ವಶನ್ಸ್ಗಳು ಈ ಟಾಪಿಕ್ನ ಮೇಲೆ ಬಂದಿದೆ ಸೊ ಹಾಗಾಗಿ ಈ ಟಾಪಿಕ್ನ ಮೇಲೆ ನಾವು ಡಿಸ್ಕಷನ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಆದಂಥ ಗಿರೀಶ ವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಸೊ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಾವು ಘಾಟ್ಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು ಸೊ ಈ ಘಾಟು ಅಂದರೆ ಏನಾಗಿರುತ್ತೆ ಅಂದರೆ ಇದು ನಮ್ಮ ಕರ್ನಾಟಕ ಸೊ ಇದು ಒಂದು ಕರಾವಳಿ ತೀರ ಸೊ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರ ಇದೆ ಸೊ ಮೂರು ಜಿಲ್ಲೆಯಲ್ಲಿ ಈ ಕರಾವಳಿ ಹಬ್ಬಿದೆ ನಮ್ಮ ಕರ್ನಾಟಕದಲ್ಲಿ ಸೊ ಅದರ ಪಕ್ಕದಲ್ಲೇ ಪಶ್ಚಿಮ ಘಟ್ಟಗಳಿದೆ ಸೊ ಪಶ್ಚಿಮ ಘಟ್ಟಗಳು ಒಂದು ಸಾವಿರದ ಆರುನೂರು ಕಿಲೋಮೀಟರ್ ಉದ್ದ ಆಗಿದೆ ಸೊ ಅದರ ಪಕ್ಕದಲ್ಲೇ ಇರೋದು ಮೈದಾನ ಪ್ರದೇಶಗಳು ಇದೆಲ್ಲ ಇದು ಉತ್ತರದ ಮೈದಾನ ಇದು ದಕ್ಷಿಣ ಮೈದಾನ ಸೊ ಘಾಟ್ ಅಂದರೆ ಈ ಮೈದಾನ ಪ್ರದೇಶದಿಂದ ಕರಾವಳಿ ಪ್ರದೇಶಕ್ಕೆ ಹೋಗಲು ಇರುವಂಥ ಇಕ್ಕಟ್ಟಾದ ದಾರಿಗೆ ನಾವು ಘಾಟ್ಗಳೆಂದು ಕರಿತೀವಿ ಸ್ನೇಹಿತರೆ ಸೊ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ನಮ್ಮ ಪಶ್ಚಿಮ ಘಟ್ಟದಲ್ಲಾದಿರ್ಬೋದು ಸೊ ಹಲವಾರು ಘಾಟ್ಗಳು ಬರ್ತವೆ ಸೊ ಅವನ್ನು ನೋಡೋದಾದರೆ ನಾವು ಸೊ ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖವಾದ ಘಾಟ್ಗಳು ಯಾವುದಾಗಿರುತ್ತೆ ಅಂದರೆ ಒಂದು ಶಿರಾಡಿ ಘಾಟ್ ಈ ಶಿರಾಡಿ ಘಾಟ್ ಯಾವ ಯಾವ ಜಿಲ್ಲೆಯನ್ನು ಸಂಪರ್ಕ ಮಾಡುತ್ತೆ ಅಂದರೆ ಒಂದು ಹಾಸನ ಜಿಲ್ಲೆ ಸಕಲೇಶಪುರ ಹಾಗೂ ಮಂಗಳೂರು ಜಿಲ್ಲೆಯನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಯಾವುದಾಗಿದೆ ಅಂದರೆ ಶಿರಾಡಿ ಘಾಟ್ ಅದೇ ರೀತಿ ಚಾರ್ಮುಡಿ ಘಾಟ್ ಈ ಚಾರ್ಮುಡಿ ಘಾಟ್ ಅತ್ಯಂತ ಸುಂದರವಾದಂಥ ಘಾಟ್ ಆಗಿದೆ ಸೊ ಇದು ಯಾವ ಜಿಲ್ಲೆಯನ್ನು ಸಂಪರ್ಕ ಮಾಡುತ್ತೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆ ಅದೇ ರೀತಿ ಮಂಗಳೂರು ಜಿಲ್ಲೆಯನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಯಾವುದಾಗಿದೆ ಅಂದರೆ ಚಾರ್ಮುಡಿ ಘಾಟ್ ಆಗಿದೆ ಸೊ ಅದೇ ರೀತಿ ಘಾಟ್ ಈ ಆಗುಂಬೆ ಘಾಟ್ ಉಡುಪಿ ಮತ್ತು ಶಿವಮೊಗ್ಗವನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಯಾವುದಾಗಿದೆ ಅಂದರೆ ಆಗುಂಬೆ ಘಾಟ್ ಅದೇ ರೀತಿ ಹುಲಿಕಲ್ ಘಾಟ್ ಈ ಹುಲಿಕಲ್ ಘಾಟ್ ಶಿವಮೊಗ್ಗ ಮತ್ತು ಕುಂದಾಪುರವನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಯಾವುದಾಗಿದೆ ಅಂದರೆ ಹುಲಿಕಲ್ ಘಾಟ್ ಸೊ ಇದೇನಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಘಾಟ್ ಆಗಿದೆ ಅದೇ ರೀತಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಘಾಟ್ಗಳು ಅಂದರೆ ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಪಶ್ಚಿಮ ಘಟ್ಟದಲ್ಲೇ ಈ ಒಂದು ಘಾಟ್ಗಳು ಕಂಡು ಬರ್ತವೆ ಚಾರ್ಮೋಡಿ ಘಾಟ್ ಶಿರಾಡಿ ಘಾಟು ಹುಲಿಕಲ್ ಘಾಟು ಆಗುಂಬೆ ಘಾಟು ಅದೇ ರೀತಿ ಈ ಪಶ್ಚಿಮ ಘಟ್ಟದಲ್ಲೇ ಮಹಾರಾಷ್ಟ್ರದಲ್ಲಿ ಕಂಡು ಬರುವಂಥ ಘಾಟ್ಗಳು ಯಾವುದಾಗಿದೆ ಅಂದರೆ ಒಂದು ವೆರಿ ಇಂಪಾರ್ಟೆಂಟ್ ತಾಲ್ ಘಾಟ್ ಈ ತಾಲ್ ಘಾಟ್ ಮುಂಬೈ ಮತ್ತು ನಾಸಿಕ್ಕನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಯಾವುದಾಗಿದೆ ಅಂದರೆ ತಾಲ್ ಘಾಟ್ ಅದೇ ರೀತಿ ಬೋರ್ಘಾಟ್ ಈ ಬೋರ್ಘಾಟ್ ಮುಂಬೈ ಮತ್ತು ಪುಣೆಯನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಬೋರ್ಘಾಟ್ ಆಗಿದೆ ಅದೇ ರೀತಿ ಪಾಲ್ ಘಾಟ್ ಈ ಪಾಲ್ ಘಾಟ್ ಮತ್ತು ಚೆನ್ನೈಯನ್ನು ಸಂಪರ್ಕ ಮಾಡುವಂಥ ಒಂದು ಘಾಟ್ ಯಾವುದಾಗಿದೆ ಅಂದರೆ ಈ ಪಾಲ್ ಆಗಿದೆ ಸ್ನೇಹಿತರೆ ಸೊ ಇಷ್ಟು ಏನಾಗಿದೆ ಅಂದರೆ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರುವಂಥ ಪ್ರಮುಖವಾದ ಘಾಟ್ಗಳಾಗಿದೆ ಸೊ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ ಆಗ್ತಿರ್ತಾರೋ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು